ಸುಂದರವಾಗಿ ಸಾಗಬೇಕು. ಆ ನಿಟ್ಟಿನಲ್ಲಿ ಒಂದು ಸುಂದರವಾದ ಬದುಕನ್ನು ಆ ಪಟ್ಟಣದ ಜನರಿಗೆ ನಾಗರಿಕರಿಗೆ ಲಭಿಸಬೇಕನ್ನೋದು ಈ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ಅಕ್ಟೋಬರ್ 2ನೇ ತಾರೀಕಿನಂದು ನಮ್ಮ ಪಟ್ಟಣದ ವಿಶಿಷ್ಟ ಕಾರ್ಯಕ್ರಮವನ್ನು ಅಧ್ಯಕ್ಷರು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಅದನ್ನು ಮುಂದುವರಿಸಿ ನಾವಿವತ್ತು ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಸ್ವಯಂ ಸೇವಾ ಸಂಸ್ಥೆಗಳು ಅಂತ ನಾವು ಹೇಳ್ತೀವಿ, ಅವರು ಆ ನಾಡಿನ ಕೇಂದ್ರ, ಅವರು ಅವರ ಇನ್ವಾಲ್ವ್ಮೆಂಟ್ ಅವರ ಒಂದು ಸಹಭಾಗಿತ್ವ ಇಲ್ಲದೆ ಯಾವುದೇ ಕಾರ್ಯಕ್ರಮವನ್ನು ನಾವು ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಎನ್ ಜಿ ಓ ಅಂತಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ, ಅದು ನಿಸ್ವಾರ್ಥ ಸೇವೆಯನ್ನು ಮಾಡ್ತದೆ. ಅದು ಯಾವುದೇ ರೀತಿಯ ಫಲವನ್ನು ಅಪೇಕ್ಷಿಸದೆ ಜನರಿಗೆ ನೇರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಎನ್ ಜಿ ಓಸ್. ಸ್ವಾತಂತ್ರ್ಯದಲ್ಲಿರ್ತಕ್ಕಂಥ ಎಲ್ಲ ಎನ್ ಜಿ ಓಸ್ಗಳು, ಪತ್ರಕರ್ತ ಸಂಘ ಇರ್ಬೋದು, ವರ್ತಕ ಸಂಘ ಇರ್ಬೋದು, ಎಲ್ಲ ರೋಟರಿ ಜೆಸ್ಸಿ ಪಟ್ಟಣದಲ್ಲಿ ಅನೇಕ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನಾವಿವತ್ತು ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ನಮ್ಮ ಒಂದು ಪಟ್ಟಣದ ಒಂದು ಸುಂದರತೆಯನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯಲ್ಲ ಯಾವ ರೀತಿಯ ಯೋಜನೆ ನಾವು ರೂಪಿಸಬೇಕು, ಯಾವ ರೀತಿಯಲ್ಲಿ ತಮ್ಮ ಸಹಭಾಗಿತ್ವ ಇರಬೇಕು ಇರುತ್ತೆ, ತಮ್ಮ ಒಂದು ಸಲಹೆ ಸೂಚನೆ ಏನಿರುತ್ತೆ ಅದರಿಂದ ತಿಳಿಯಲಿಕ್ಕೆ ನಾನು ಅಧ್ಯಕ್ಷ ಇವತ್ತು ಸಭೆಯ ನಮ್ಮದು ಈ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮನ ನಾನು ಅಧ್ಯಕ್ಷತೆ ಆಡಳಿತದಿಂದ ಪ್ರಥಮ ಬಾರಿ ಸ್ವಚ್ಛತೆಗೆ ನಾನು ಆದ್ಯತೆ ಜಾಸ್ತಿ ಕೊಡ್ತೇನೆ. ಆದರೆ ಆಪರೇಷನಲ್ಲಿ ನಮಗೆ ಪಬ್ಲಿಕ್ ಆಪರೇಷನ್ ಜಾಸ್ತಿ ಬೇಕು. ನಮ್ಮ ಎಲ್ಲ ಟೀಮ್ಗಳು ತುಂಬ ಕಾಪ್ರೇಟಿವ್ ಇತ್ತು, ಎಲ್ಲ ಕೌನ್ಸಿಲ್ಗಾಗಲಿ ಎಲ್ಲ ಅವರಿಗಿತ್ತು ಮಾಡಿಸ್ತಾ ಇತ್ತು. ಆದರೆ ಪಬ್ಲಿಕ್ಸು ಅಲ್ಲಿ ಕಾಪ್ರೇಷನ್ ಸ್ವಲ್ಪ ಕಮ್ಮಿ ಇದಾಯಿತು. ಆಮೇಲೆ ಮೂರು ದಿನದಲ್ಲಿ ಮಳೆನೂ ಬರ ಇಟ್ಕೊಂಡ್ಬಿಟ್ಟು ಆಮೇಲೆ ಆ ಕಾರ್ಯಕ್ರಮ ನೆಕ್ಸ್ಟ್ ಹಾಕೋಣ ಅಂತ ಸ್ವಲ್ಪ ಮಳೆ ನಿಂತಿದ್ದೀನಿ. ಈಗ ಮಳೆ ಕ್ಲಿಯರ್ ಆದಮೇಲೆ ಈಗ ಇದಾಗಿದೆ. ನಮ್ಮ ಇದಕ್ಕೆ ಅಷ್ಟೇ ನಮಗೆ ಪಬ್ಲಿಕ್ ಆಪರೇಷನಿಗೆ ಮೇನ್ ಆಯಿತು. ಯಾಕೆಂದರೆ ನಾವು ನಮ್ಮ ಇದಿರೋದು 11 ವಾರ್ಡ್ ಕ್ಲಿಯರ್ ಕ್ಲೀನ್ ಮಾಡಬೇಕಂದ್ರೆ ಒಂದು ಟ್ಯಾಂಕ್ ಬೇಕು. ನಾವು ಫುಲ್ ಸರೌಂಡಿಂಗ್ಸ್ ಕ್ಲೀನ್ ಮಾಡ್ಕೊಂಡು ಬರ್ತೀವಿ. ಆ ಟ್ಯಾಂಕ್ ಹೋಗೋ ಟೈಮಲ್ಲಿ ನೀವು ಕಸನ ಕೊಡ್ತೀರಿ ಮನೆಯವರು, ಮತ್ತೆ ತಗೊಂಡೋಗಿ ಎಲ್ಲರೂ ಊರಿಗೆ ಹೋಗ್ತಾಕ್ತಿದ್ರು, ಲಾಟಾಕ್ತಿದ್ರು. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಷ್ಟೇ, ಅವರು ಅಷ್ಟೇ ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲಿ ಇಲ್ಲಿದೆ ಅಲ್ಲಿ ಹೋಗಿ ಕೂಡ ರಾಶಿ ಆಗ್ತದೆ. ಕಂಪ್ಲೇಂಟ್ಸ್ ಬರ್ತಾ ಇತ್ತು ಪಬ್ಲಿಕ್ಸ್ ಇಂದ. ಆದರೆ ಇದು ನಮ್ಮದು ಕೆಲಸ ಅಂತ ಯಾಕೆ, ಅದು ಪಟ್ಟಣ ಪಂಚಾಯತಿ ಕೆಲಸ. ನಾವು ಕಂದಾಯ ಕಟ್ತೀವಿ, ಇದಕ್ಕೆ ಎಲ್ಲ ಕಟ್ತೀವಿ, ಅವ್ರ ಕೆಲಸ. ಫೋನ್ ತೆಗೆದು ನಮಗೆ ಫೋನ್ ಮಾಡೋದು ಯಾವುದೇ ಒಂದು ಇದಾದರೆ ನನ್ನ ಊರು ನನ್ನ ಊರು ಅಂತ ಯಾವ ಬಾಯ ಮನುಷ್ಯನಿಗೆ ಆ ಭಾವನೆ ಬರುತ್ತೆ ಆಗ ಮಾತ್ರ ಇದು ನನ್ನ ಕೆಲಸ, ನನ್ನ ಊರಿನ ಕೆಲಸ ನಾನು ಮಾಡಬೇಕು ಅಂತ ಪ್ರತಿಯೊಬ್ಬರು ಮನೆಯವರು ತಿಳ್ಕೊಂಡ್ರೆ ಸಾಕು. ನನ್ನ ಮನೆ ಮಾತ್ರ ಕ್ಲೀನ್ ಇರಬೇಕು, ನನ್ನ ಮನೆಯ ಗುಡಿಸಿ ನಾನು ಹಾಕೋದು ನನ್ನ ಡ್ರೈನೇಜ್, ಅದು ಮುನ್ಸಿಪಾಲ್ ಕೆಲಸ. ಯಾಕೆಂದ್ರೆ ಹಿಂದೆ ಮಾಡಿದ ಡ್ರೈನೇಜ್ ನನ್ನದಲ್ಲ, ಹಿಂದೆ ಮಾಡಿದ ಡ್ರೈನೇಜ್ ಲೋಕಿಂದ ಇರೋದಿಕ್ಕೋದು ಮನೆಗೆ ಹಾಕೊಂಡೇ ಹೋಗಬೇಕು. ಆದರೆ ಇವತ್ತು ನಾವು ಫಂಡ್ಸ್ ಇಟ್ಕೊಂಡಿದ್ವಿ, ಆ ಡ್ರೈನೇಜ್ನ ಸ್ಲೋಪ್ ಮಾಡಿಬಿಟ್ಟು ನಾವು ಅದನ್ನು ಹರಿವ ರೀತಿಯಲ್ಲಿ ನಾವು ಫಂಡ್ ಇಟ್ಕೊಂಡು ಕಾಯ್ತಾ ಇದ್ವಿ ಫಂಡ್ಸ್. ಒಂದು ಉತ್ತಮ ಒಂದು ಇದನ್ನು ಮಾಡಬೇಕು, ಮುಂದಕ್ಕೆ ಯಾರಿಗೂ ಯಾವ ಥರ ಪ್ರಾಬ್ಲಮ್ ಆಗಬಾರ್ದು. ಯಾಕೆಂದರೆ ನಮಗೆ ಸ್ಕ್ಯಾವೆಂಜಸ್ ಪ್ರಾಬ್ಲಮ್ ಇದೆ, ಇನ್ನು ಹೋಗ್ತಾ ಹೋಗ್ತಾ ಸ್ಕ್ಯಾವೆಂಜಸ್ ಪ್ರಾಬ್ಲಮ್ನು ಬರ್ಬೋದು. ಒಂದು 30 ಫ್ಯಾಮಿಲಿ ಇರ್ಬೋದು ಅಷ್ಟೇ, ಅವರ ಮಕ್ಕಳುಗಳು ಈ ಊರಿಗೆ ಬರೋದಿಲ್ಲ. ಆ ಸಂದರ್ಭ ನಮಗೆ ತೊಂದರೆ, ಅದಕ್ಕಿಂತ ಮುಂಚೆ ನಾವು ಹೆಚ್ಚಿಟ್ಕೊಂಡ್ರೆ ನಮ್ಮ ಊರುಗಳನ್ನ ನಾವೇ ತುಂಬ ಹೆಚ್ಚು ಭಾಗ ಸಂಘ ಸಂಸ್ಥೆಗಳಿರೋರು. ನಾನು ಅನ್ಕೊಂಡು ನನಗೆ ಅವರಲ್ಲೇ ಜಾಸ್ತಿ ಮೆಂಬರ್ಸ್ ಅಧ್ಯಕ್ಷರುಗಳಾಗಿ ಈಗಾಗಲೇ ಅನೇಕ ತೊಂದರೆಗಳನ್ನು ಫೇಸ್ ಮಾಡ್ಕೊಂಡು ಬಂದಿದೆ. ಎಲ್ಲ ರಾಜಕಾರಣಿಗಳಿಗೂ ಸರ್ವಿಸ್ ಮಾಡೋ ಮೈಂಡ್ ಇರುತ್ತೆ, ಆದರೆ ಅವರ ದೃಷ್ಟಿ ಮಾತ್ರ ಪಬ್ಲಿಕ್ಸಲ್ಲಿ ರಾಜಕಾರಣಿ ದೃಷ್ಟಿಯಲ್ಲಿ ನಮಗೆ ಅವನು ರಾಜಕೀಯವಾಗಿ ನನ್ನ ತೊಂದರೆ ಕೊಡೋಕ್ಕೋಸ್ಕರ ನಾನು ಮಾಡಿದ್ದಾನೋ ಎಂಬ ದೃಷ್ಟಿ ಮಾತ್ರ. ಆ ಸಂದರ್ಭದಲ್ಲಿ ನನಗೆ ಬಂದು ತುಂಬ ನಿಮ್ಮ ಸಹಕಾರ ಬೇಕು, ಪಬ್ಲಿಕ್ ಸಹಕಾರ ಬೇಕು, ಸಂಘ ಸಂಸ್ಥೆಯ ಸಹಕಾರ ಬೇಕು.
ಆದರೆ ನಾವು ಈಗ ಎಲ್ಲ ರೀತಿಯಲ್ಲಿ 11 ಜನ ಒಂದೇ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತು ಎಲ್ಲ ಕೌನ್ಸಿಲ್ ನಿಮ್ಮ ಯಾವ 11 ವಾರ್ಡಿಗೆ ಯಾವ ಮೊಮೆಂಟಲ್ಲಿ ಇರ್ತಾರೆ ನಾವು ಆ ವಾರ್ಡ್ ಕೌನ್ಸಿಲ್ ನನ್ನ ನಿಮ್ಮ ಸಲಹೆ ಸಾಕನ್ನು ತಗೊಂಡು ನನ್ನ ಇದು ನಿಮಗೆ ಸ್ಪಂದಿಸ್ತೀನಿ. ಯಾವ ಎನಿ ಟೈಮ್ ನಾನು ನನ್ನಲ್ಲಿ ಮಾಡ್ತಾನೆ ಇದ್ದೀನಿ ಇಲ್ಲಿ ನನ್ನ ಹೇಳ್ತೀನಿ ಅದೇ ರೀತಿ ಮಾಡ್ತೀನಿ. ಇನ್ನೊಂದು ಇದು ಹೆಚ್ಚು ಆಗಕ್ಕೆ ನಾನು ಕೊಡ್ತಾರೆ ನಾವು ಮಾಡಬೇಕು ಉದ್ದೇಶ. ಇದರಿಂದ ಇನ್ನೊಂದು ಆಗ್ತಿದೆ ನನ್ನ ಪೇಪರ್ ಒಂದು ಆರ್ಟಿಕಲ್ ಬಂತು ದನಗಳು ಜಾಸ್ತಿ ಆಗಿದೆ. ನಾನು ಈ ದನಗಳು ಎಲ್ಲಿಂದ ಬರ್ತಿದೆ ಅಂತ ನನಗೆ ಗೊತ್ತಾಗಿಲ್ಲ. ನಮ್ಮ ತೌಂದರೆ ಇಷ್ಟು ದನಗಳನ್ನ ಸಾಕಿದಾರ ಅಂತ ನಾನು ನೋಡ್ತಾ ಹೋದಾಗ ಇಲ್ಲ ಹಳ್ಳಿಯವರು ಬಂದು ದನಗಳನ್ನ ನಮ್ಮ ಟೌನ್ಗೆ ಬಂದು ಇವತ್ತೆಲ್ಲ ಗದ್ದೆಯಲ್ಲಿ ಕೂತಿದ್ದಾರೆ ಎಲ್ಲ ಕಡೆ ಇವತ್ತು ಟೌನ್ಗೆ ದನಗಳನ್ನ ಹೊರಟು ಹೋಗ್ತಾರೆ. ಇಲ್ಲಿ ನಮ್ದು ಪ್ರಾಬ್ಲಮ್ ಹೇಗೆ ಆಗ್ತಿದೆ ಮುನ್ಸಿಪಾಲಿಟಿ ಒಂದೇ ಆಗಿದೆ. ನೀವು ಜನಗಳು ನೀವು ಪಬ್ಲಿಕ್ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಇದು ಎಷ್ಟು ಎಫೆಕ್ಟಿವ್ ಆಗ್ತಿದೆ ಅಂದರೆ ಒಂದು ವೆಹಿಕಲ್ ಬೈಕ್ ಅವರಿಗೆ ಕಣ್ಣು ಅವರಿಗೆ ಆ ಝೂಮ್ ಲೈಟ್ ಇದೆಯಲ್ಲ ಫೋಕಸಿಂಗ್ ಲೈಟ್ ಇದೆ ವೆಹಿಕಲ್ದು ಕಾರ್ ಬಸ್ಸು ಫೋಕಸಿಂಗ್ ಲೈಟ್ ಬೈಕ್ ಅವರಿಗೆ ಕಾಣ ಮಲಗಿರೋ ಕಪ್ಪು ದನ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ ಆಕ್ಸಿಡೆಂಟ್ಸ್ ಆಗ್ತಿದೆ. ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಪಬ್ಲಿಕ್ಸು. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಈ ಬಸ್ಸುಗಳಿಂದ ಎಸೆಯುವ ಕಸಗಳು ನೋಡಿ ರೋಡ್ ಸೈಡ್ ಅಲ್ಲಿ ವಾಂತಿ ಮಾಡೋದು ಹೇಳ್ತೀನಿ ಡಿಸ್ಕಷನ್ ವಾಂತಿ ಮಾಡ್ಬೇಕಂದ್ರೆ ನಾವು ಅಲ್ಲಿ ಬಿಡಲ್ಲ ಪಾಪ ಬಸ್ಸಲ್ಲಿ ವಾಂತಿ ಮಾಡಿಬಿಟ್ಟು ಅವರು ಪ್ಯಾಕೆಟ್ ಅಲ್ಲಿ ತುಂಬಿಕೊಂಡಿದ್ದಾರೆ. ಯಾವಾಗ ಟೌನಿಗೆ ಬರ್ತಾರೆ ಬಸ್ ಬೇಕು ಎಸ್ಸಿಬಿಟ್ಟು ನಮ್ಮ ಟೌನಿಗೆ ಬರ್ತಾರೆ. ನಾನು ನಡೆದಾಡಿ ಗೊತ್ತು ನಾನು ಓಡಾಡಿ ಗೊತ್ತು ಜನಗಳನ್ನ ಕಾರಲ್ಲಿ ಓಡಾಡೋರಿಗೆ ಗೊತ್ತಿಲ್ಲ ತಾವು ಎಷ್ಟಿರೋ ವಸ್ತು ಎಲ್ಲಿ ಮುಟ್ತಾ ಇದ್ದಾರೆ. ಆದರೆ ಸಮಸ್ಯೆ ಆಗ್ತಿರೋ ನಿರ್ಧಾರ ಜನರಿಗೆ ಇವತ್ತು ಸಮಸ್ಯೆ ಫೇಸ್ ಮಾಡ್ತಾ ಇರೋದು ನಡ್ತಾದ ಜನರು. ಯಾವುದು ತೆಗೆದು ನೀವು ಡ್ರೈನೇಜ್ ಹಾಕ್ತಾ ಇದ್ದೀರಾ ಪ್ರತಿಯೊಂದನ್ನು ಎಸಿತಿದ್ದೀರಾ ಅದು ನನ್ನ ವಸ್ತು ನನ್ನ ಊರು ನನ್ನ ಈ ಸಮಾಜ ನಾನು ಸ್ವಚ್ಛತೆ ಕಾಪಾಡಬೇಕು ಪ್ರತಿಯೊಂದು ಮನುಷ್ಯನ ತಿಳುವಳಿಕೆ ಕೊಡುವಂಥದ್ದು ಕೆಲಸ ಮಾಡಬೇಕಾಗುತ್ತೆ. ನೀವು ಸಮಸ್ಯೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಅಧ್ಯಕ್ಷರಿಗೆ ಇರುತ್ತೆ. ನಾನೊಂದು ಸಂಘ ಸಂಸ್ಥೆಯನ್ನು ಬಂದು ಇಟ್ಟಿದ್ದಾಗ ನನಗೂ ಇತ್ತು ನಾನು ನನ್ನ ಸಂಘದಲ್ಲಿ ನಾನೇನಾದರೂ ಹೊಸದಾಗಿ ಆಗ ನಾನು ನನ್ನ ಹೋರಾಟದಲ್ಲಿ ನಾನು ಹೋಗ್ತಾ ಇದ್ದೆ ನನ್ನ ಇದರಲ್ಲಿ ನಾನು ಮಾಡ್ತಾ ಇದ್ದೆ. ಆದರೆ ರಾಜಕಾರಣದಲ್ಲಿ ಅದು ಆಗಬೇಕು ಅದೊಂದು ಲಿಮಿಟೇಷನ್ ನೀಡಿ ನಮಗೆ ಕೆಲಸ ಮಾಡಲು ಒಂದು ಬೈಟಿಂಗ್ಸ್ ಇದೆ ಆದರೆ ನಿಮಗೆ ಆಗುವ ಬೈಟಿಂಗ್ಸ್ ಇದೆ. ನಿಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ನೀವೇನು ಹೋಗ್ತಾಯಿದ್ದೀರಿ ನಿಮ್ಮ ಸಹಭಾಗಿಗಳು ನಿಮಗೆ ಸ್ಪಂದನೆ ಕೊಡ್ತಾರೆ. ನೀವು ವಾರ್ಡ್ ವೈಸ್ ಕೊಡಿ ವಾರ್ಡ್ ವೈಸ್ ಹೋಗಿ ಪ್ರತಿ ಒಂದು ವಾರ್ಡಲ್ಲಿ ಹೋದಾಗ ಅವರಿಗೆ ಗೈಡೆನ್ಸ್ ಮಾಡಬೇಕು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಅಥವಾ ಮಕ್ಕಳಿಗೂ ಎಜುಕೇಷನ್ ಬಗ್ಗೆ ಈಗ ಅನೇಕ ಪ್ರಾಬ್ಲಮ್ಗಳನ್ನ ಮಕ್ಕಳು ತಾಯಿಯಂದರು ಎಲ್ಲ ಥರದ ಮಕ್ಕಳು ಮುಂದೆ ಇದೆ ಲೇಡೀಸ್ ಕ್ಲಬ್ಸ್ ಇದೆ ವಾರ್ಡ್ ವೈಸ್ ತಗೊಳ್ಳಿ ಅದೇ ರೀತಿ ಇದು ನಿರಂತರವಾಗಿ ನಡೀಬೇಕು. ಈ ಕಾರ್ಯಕ್ರಮ ನಾನು ಒಬ್ಬಳಿಂದ ನಿರಂತರವಾಗಿ ನಡೀಬೇಕು ನಾನು ಇವತ್ತಿರ್ತೀನಿ ನಾನು ಆದರೆ ನಿರಂತರವಾಗಿ ನೀವು ಹೋಗಬೇಕಾದ್ರೆ ನನ್ನ ಅಧ್ಯಕ್ಷರು ನೀವು ಇರ್ತೀರಾ ನನ್ನ ಜೊತೆ ನೀವು ಕಾಪರೇಷನ್ ಕೊಡ್ತೀರಾ ಮುಂದಿನ ಅಧ್ಯಕ್ಷರಿಗೆ ನೀವು ಹೊಣೆ ಆಗಿರ್ತೀರಾ ಇದೇ ಥರ ಕಾರ್ಯಕ್ರಮವನ್ನು ನಿರಂತರ ಈ ಟೌನಲ್ಲಿ ನಡೀತಾನೆ ಹೋಗಬೇಕು ಅಂತೇಳಿ ಎಲ್ಲ ಅಧ್ಯಕ್ಷರು ಯಾಕೆಂದರೆ ಅಧ್ಯಕ್ಷರು ಕಾರ್ಯದರ್ಶಿಯೂ ತಂದಿದ್ದೀನಿ ಕಾರ್ಯದರ್ಶಿ ಮುಂದೆ ಅಧ್ಯಕ್ಷ ಆದಾಗ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಕೊಂಡ್ರೆ ಜವಾಬ್ದಾರಿಯಿಲ್ಲ ನಿರಂತರವಾದ ನಮ್ಮ ಊರು ಕ್ಲೀನಾಗಬೇಕು. ಈಗ ನೋಡಿ ಎಲೆಕ್ಟ್ರಿಕ್ ಪೋಲ್ಸಲ್ಲಿ ಫ್ಲೆಕ್ಸ್ ಬ್ಯಾನರು ಫ್ಲೆಕ್ಸ್ ಹಾಕ್ತಾರೆ ಬ್ಯಾನರ್ ಹಾಕ್ತಾರೆ ಹೀಗೆ ಒಂದು ಪಕ್ಷದ ಹಾಕಿದಾಗ ಇನ್ನೊಂದು ಪಕ್ಷದ ಇದ್ದಾಗ ಫ್ಲೆಕ್ಸ್ಗೆ ಆ ಜವಾಬ್ದಾರಿ ಇಮಿಡಿಯೇಟ್ ಖಾಲಿ ಮಾಡಿದ್ರೆ ಅದು ನಮ್ಮ ಮೇಲೆ ತೊಂದರೆಗಳು ನಾವು ನಾನು ಹೇಳ್ಕೊಡ್ತಾರೆ. ಇಮಿಡಿಯೇಟ್ ಆ ಪ್ರೋಗ್ರಾಮ್ ಆಗಿ ತೆಗಿಸ್ಬೇಕಾದ್ರೆ ಪಬ್ಲಿಕ್ಸ್ ಬೇಕು ಪಬ್ಲಿಕ್ ಸೇರ್ಬೇಕು ಆ ಬ್ಯಾನರ್ಗೆ ಫೋನ್ ಮಾಡಿ ಹೇಳ್ಬೇಕು ಆ ಪಬ್ಲಿಕ್ ಆ ಬ್ಯಾನರ್ ತೆಗಿರಿ ನೀವು. ಯಾಕಂದ್ರೆ ಮೂರು ಪಕ್ಷ ಪಕ್ಷಗಳಿರುತ್ತೆ ರಾಜಕಾರಣ ಬರಬಾರದು ಪಕ್ಷ ಪಾರ್ಟಿಗಳದ್ದು ಬ್ಯಾಲೆನ್ಸ್ ಇದೆಲ್ಲ ಹಾಕೊಂಡು ಹೋಗಿದ್ರೆ ಅದರಿಂದ ಎಫೆಕ್ಟಿವ್ ಆಗ್ತಿರ್ತದೆ ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತೆ ವೆಹಿಕಲ್ಸ್ಗೆ ತೊಂದರೆ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ನಾಯಿ ಬೆಳೆದಿರ್ತಿದ್ದೀನಿ ಹಳ್ಳಿಗಳಿಂದ ನಾಯಿನ ಮರಿ ಹಾಕಿದ ತಕ್ಷಣ ಚೀನಲ್ಲಿ ತಗೊಂಡು ಬಂದು ಹೊಟೇಲ್ ಮುಂದೆ ಬಿಡೋದು ನಾನು ಕಣ್ಣಾರೆ ಈ ಅವೇರ್ನೆಸ್ ನೀವು
விடலன் கண்ணாரே நடந்து பாடி தந்த ஹோட்டல் வந்து நாய் மறைக்கு விட்டுட்டு இவத்து எஷ்டு ஜனர குட்டியை நாய் தன கருணா எழுந்து திண்டி ಅವನ ಎಷ್ಟೋ ಸಮಸ್ಯೆನ ಅವನು ಎದುರಿಸ್ತಾ ಇದ್ದಾನೆ ಇದೆಲ್ಲ ಪರಿಹರಿಸಬೇಕಾದ್ರೆ ನಾವು ನೀವು ಅಂತಾದಾಗ ಮಾತ್ರ ಯಾಕಂದ್ರೆ ಟೌನ್ ಪಂಚಾಯತಿ ಒಂದೇ ಒಂದು ಜವಾಬ್ದಾರಿ ಇಲ್ಲ ನಾವು ವಾರ್ಡ್ ಕೌನ್ಸಿಲರು ಎಲ್ಲವನ್ನೂ ತಗೊಳ್ತಾರೆ ಯಾಕೆಂದ್ರೆ ಅಲ್ಲಿ ಒಂದು ರಾಜಕಾರಣಿ ದೃಷ್ಟಿ ಬರ್ತದೆ ನಿಮ್ಮ ಕಾರ್ಪೊರೇಷನ್ ಮುಖ್ಯ ನೀವು ಪಬ್ಲಿಕ್ ಸರ್ವಿಸ್ ಬಗ್ಗೆ ಬಂದಿದ್ದೀರಾ ಸರ್ವಿಸ್ ಮೈಂಡಿಗೆ ಇದ್ದೀರಾ ಯಾವುದೇ ಒಂದು ಇದನ್ನು ನೀವು ಮಾಡಿದ್ರೆ ನಮಗೆ ಕಾಪರೇಟಿವ್ ಆಗಿದ್ದರೆ ನಿಜವಾಗೂ ಒಳ್ಳೆ ಕ್ಲೀನ್ ಟೌನ್ ಎಲ್ಲ ಥರ ಟೌನ್ ಕ್ಲೀನ್ ಆಗಿರುತ್ತೆ ಆಮೇಲೆ ನಮಗೆ ಡಸ್ಟ್ಬಿನ್ ಎಲ್ಲ ಕಡೆ ಇಡೋಕ್ಕೆ ಪ್ರಾಬ್ಲಮ್ ಇಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಮೇಲೆ ಒಂದು ಇದಿದೆ ಅದು ಆದರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ವಾರ್ಡಿಗೆ ಎಂಡಲ್ಲಿ ಒಂದು ಡಸ್ಟ್ಬಿನ್ ಕೊಡಿ ಸಪೋಸ್ ಅವ್ರ ಮನೆಗೆ ಇಲ್ಲದಾಗ ಟೈಮಲ್ಲಿ ಕ್ಲೀನ್ ಆಗಿರೋದ್ರಿಂದ ಆ ಕಸನ ತಗೊಂಡೋಗಿ ಒಂದು ಡಸ್ಟ್ಬಿನ್ ಇರಬೇಕು ಅಂತ ಆಗ ನೀವು ಅಲ್ಲಿಗೆ ಹೋದಾಗ ಗೈಡ್ ಮಾಡಬೇಕು ಸತ್ತ ಪ್ರಾಣಿಗಳನ್ನು ಆ ಡಸ್ಟ್ಬಿನ್ ಸಪೋಸ್ ನಿಮಗೆ ಸತ್ತ ಪ್ರಾಣಿಗಳನ್ನು ಕಂಡ್ರೆ ಇಮಿಡಿಯೇಟ್ ಮುನ್ಸಿಪಾಲಿಟಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ ಲಕ್ಷ್ಮಣ್ ಅಂತ ನಮ್ಮ ಚೀಫ್ ಆಫೀಸರ್ ಇವರು ಅವರ ಫೋನ್ ನಂಬರ್ ಕೊಟ್ಟಿದ್ದೆ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲೇ ಇದೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇವರೇ ಹಾಗೆ ನಾನು ಅವ್ರಿಗೆ ಗಮನ ತನ್ನಿ ಯಾವ್ದಾದ್ರು ಇದ್ದರೆ ಏನೇ ಸಮಸ್ಯೆ ಇರಲಿ ಟೌನಲ್ಲಿ ನೀವೊಂದು ಫೋನ್ ಮಾಡಿ ಅಂತ ನಮಗೆ ವಾರ್ಡ್ ಕೌನ್ಸಿಲರ್ಗೂ ಬೇಕು ಈಗಾಗಲೇ ವಾರ್ಡ್ ಕೌನ್ಸಿಲರ್ ಪ್ರತಿ ಸತಿ ಅವರ ವಾರ್ಡಿಗೆ ಹೋಗಿ ಮಾಡ್ತಿದ್ದಾರೆ ಪಾಪ ಆದರೆ ಜನರ ಕಾರ್ಪೊರೇಷನ್ಸ್ ಆಗ ಹಂಗಾಗಿ ಪ್ರೋಗ್ರೆಸ್ ನಿಮಗೆ ಕಾಣದೇ ಇರ್ಬೋದು ನಾವು ಹಿಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ನಾವು ಪ್ರತಿಯೊಂದನ್ನು ನಿಮಗೆ ಮಾಡ್ತೀವಿ ಡಿಲೇ ಆಗ್ತಿರ್ಬೋದು ನಮ್ಮದು ಪ್ರೋಗ್ರೆಸ್ ಡಿಲೇ ಆಗ್ತಿರ್ಬೋದು ಆದರೆ ಕ್ಲೀನಾಗಿ ನಾವು ಮಾಡ್ಕೊಡ್ತೀವಿ ನಿಧಾನಕ್ಕೆ ಹಾಕ್ತೀವಿ ಆದರೆ ಕ್ಲೀನಾಗಿ ಮಾಡ್ಕೊಡ್ತೀವಿ ನಮ್ಗೆ ಟೈಮ್ ಬೇಕಾಗ್ತದೆ ಇದು ಏನೇ ಒಂದು ಇದ್ದರೆ ನಾನು ಕರ್ದಾಗ ನಾನು ಪಾಪ್ಯುಲಾರಿಟಿ ಆಗಿರ್ತೀನಿ ಯಾವುದೇ ಒಂದು ಸಮಸ್ಯೆ ಬರಲಿ ನಿಮ್ಮ ನಿಮ್ಮ ಜೊತೆ ನಾನು ಕೈಬಿಟ್ಟು ನನ್ನ ಕೌನ್ಸಿಲರ್ಸ್ ಎಲ್ಲರೂ ನಿಮ್ಮ ಜೊತೆಗೆ ಇರ್ತಾರೆ ವಾರ್ಡಲ್ಲಿ ಪ್ರತಿಯೊಬ್ಬರು ನಿಮಗೆ ಯಾವ ಟೈಮಲ್ಲಿ ಸ್ಪಂದಿಸ್ತಾರೆ ಇನ್ನೀ ಗಮನಕ್ಕೆ ಬಂದಿರೋ ನನಗೆ ಹೇಳಿ ಆ ವಾರ್ಡ್ ಕೌನ್ಸಿಲರ್ ಹೇಳಿ ನಾವು ಸ್ಪಂದಿಸ್ತೀವಿ ಅಂತ ನನಗೆ ಅವಕಾಶ ತುಂಬ ಸಾಕು ಡೈಲಿ ಕೊಡಬಹುದು ಅದು ಆಗ್ತಾ ಇಲ್ಲ ಕೆಲಸ ಇನ್ನೇ ಸ್ವಲ್ಪ ದಿವಸ ಆಗಿತ್ತು ಮತ್ತೆ ಸರಿಯಾಗಿ ಆಗ್ತಾ ಇಲ್ಲ ಮನೆ ಎಲ್ಲ ಮನೆಯವರು ಏನು ಮಾಡಬೇಕು ಬೇರೆ ಬೇರೆನೇ ಮನೆಯಿಂದನೇ ಬೇರೆ ಮಾಡಬೇಕು ಕಸ ಹಸಿ ಕಸಗೆ ಬೇರೆ ಮಾಡಬೇಕು ಒಣ ಕಸ ಬೇರೆ ಹಸಿ ಕಸ ಅಂದರೆ ತರಕಾರಿ ಮತ್ತು ಏನು ಒಲಿಯತ್ತೆ ಅಂಥದನ್ನು ಒಂದು ಬಾಳೆ ಮಾಡಬೇಕು ಪ್ಲಾಸ್ಟಿಕ್ ಪೇಪರು ಒಣ ಕಸನೇ ಬೇರೆ ಮಾಡ್ಕೊಳ್ಬೋದು ಅದನ್ನು ಸರಿಯಾಗಿ ನಮ್ಮಲ್ಲಿ ಸರ್ವೇನೆ ಮಾಡೋಕೆ ಆಗ್ತಾ ಇಲ್ಲ ಡೋರ್ ಟು ಡೋರ್ ಮಾಡ್ತಾ ಇದ್ದೀವಿ ಮನೆ ಮನೆ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಬಟ್ ಇದು ಪೂರ್ತಿ ಆಗ್ತಾ ಇಲ್ಲ ಇದೆಲ್ಲ ಪೂರ್ತಿ ಮನೆಯಿಂದನೇ ನಾವು ಕೊಟ್ಟರೆ ಕಲೆಕ್ಷನ್ ಮಾಡಿದ್ರೆ ನಾವು ತಗೊಂಡೋಗಿ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಇದೆ ಅಲ್ಲಿ ನಾವು ಬೇರೆ ಮಾಡಿ ಅದು ಹಸಿ ಕಸನ ಗೊಬ್ಬರ ಮಾಡಬೇಕು ಹಸಿ ಕಸನ ತಗೊಂಡು ಗೊಬ್ಬರ ಮಾಡಬೇಕಾಗುತ್ತೆ ಈ ಒಣ ಕಸ ತೆಗೆದು ಪ್ಲಾಸ್ಟಿಕ್ಕು ಅದನ್ನು ಏನು ರೀಸೇಲ್ ಮಾಡೋವಂಥದ್ದನ್ನು ರೀಸೇಲ್ ಮಾಡಬೇಕಾಗುತ್ತೆ ಏನು ಸೇಲ್ ಮಾಡೋಕ್ಕಾಗದಿಲ್ಲ ಅದನ್ನು ಅಲ್ಲಿ ಡಿಸ್ಪೋಸ್ ಮಾಡಬೇಕು ಎಷ್ಟು ಮಾಡಬೇಕು ಅದು ನಮಗೆ ಪೂರ್ಣ ಆಗ್ತಾ ಇಲ್ಲ ನಮಗೆ ಅಲ್ಲಿ ಮಾಡೋಕ್ಕೆ ಎಲ್ಲ ಫೀಲ್ಡ್ ಇದೆ ಯಾರ್ಡ್ ಇದೆ ಶೆಡ್ ಇದೆ ಕರೆಂಟ್ ಇದೆ ನೀರಿದೆ ಎಲ್ಲ ಎಲ್ಲ ಇದೆ ಬಟ್ ಇದು ಮ್ಯಾನ್ ಪವರಿಂದ ಮ್ಯಾನ್ ಪವರ್ ಪ್ರಾಬ್ಲಮ್ಮು ಮತ್ತು ಟೆಕ್ನಿಕಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಪೂರ್ಣ ಆಗ್ತಾ ಇಲ್ಲ ಈವಾಗ ಸ್ವಚ್ಛತೆ ನಾವು ಯಾವುದು ಸಹಕಾರ ನಾವು ಏನು ಕೇಳ್ತಿದ್ದೀವಿ ಅಂದರೆ ಇದನ್ನು ಫಸ್ಟ್ ತಾವು ಮನೆ ಮನೆಯಲ್ಲೇ ಮಾಡಬೇಕು ಯಾವುದೇ ಚರಂಡಿಗೆ ಕಸ ಹಾಕ್ಬಾರ್ದು ಮತ್ತು ರಸ್ತೆಯಲ್ಲಿ ಆ ಕಸ ಹಾಕ್ಬಾರ್ದು ಒಂದು ಸಹ ನಮ್ಮದು ಟ್ಯಾಕ್ಟರ್ಗೋದು ಲೇಟ್ ಆಗ್ಬೋದು ಆದರೂ ಮನೆಯಲ್ಲೇ ಇಟ್ಕೊಂಡು ಕೊಟ್ಟರೆ ಅನುಕೂಲ ಅಥವಾ ಯಾವ್ದಾದ್ರು ಬೇರೆ ಸೈಟಲ್ಲಿ ಹಾಕೋದು ಅಥವಾ ಮನೆಯ ತೊಟ್ಟಿಯಲ್ಲಿ ಹಾಕೋದು ಈ ತೊಟ್ಟಿದ್ದು ಕಸ ಹಾಕಿದ್ರೆ ಕಸ ತೆಗೆಯೋದೇ ಇಲ್ಲ ಅದು ಅವ್ರ ಮನೆ ಮುಂದ್ಗಡೆನೆ ಅಸಹ್ಯ ಆಗುತ್ತೆ ಆ ತೊಟ್ಟಿಗಳನ್ನು ತೆಗೆದುಕೊಂಡಿದ್ದೀವಿ ತೊಟ್ಟಿಗಳನ್ನು ಹಾಕ್ಬಾರ್ದು ಕಸ ಹಾಕಿದೆ ಕಸ ಹಾಕೋದು ತುಂಬ ಅನಾನುಕೂಲ ಜಾಸ್ತಿ ಒಂದು ದಿವಸ ಲೇಟ್ ಆದರೂ ನಮ್ಮ ಫ್ಯಾಕ್ಟ್ರಿಗೆ ಕೊಟ್ಟರೆ ಒಳ್ಳೆಯದು ಒಂದು ತಾವೆಲ್ಲ ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಎಲ್ಲ ಇದು ಮಾಡಿ ಕೊಟ್ಟರೆ ಒಳ್ಳೆಯದು ಇನ್ನೊಂದು ಈ ಪ್ರೋಗ್ರಾಮ್ ನಾವು ಸ್ವಚ್ಛತೆ ಮಾಡಬೇಕಂದಾಗ ನಾವು ಒಂದು ವಾರ್ಡ್ ವೈಸ್ ನಾವು ಒಂದು ದಿನಕ್ಕೆ ವಾರಕ್ಕೆ ಎರಡು ದಿನ ಎರಡು ವಾರ್ಡನ್ನು ನಾವು ಹಾಕ್ಕೊಳ್ತೀವಿ ಆ ವಾರ್ಡಲ್ಲಿ ಮುಂಜಾನೆ ಸ್ವಲ್ಪ ಬರ್ತೀವಿ ಮಧ್ಯಾಹ್ನ ಮೇಲೆ ಅಥವಾ 12 ಗಂಟೆ ಟೈಮ್ ಫಿಕ್ಸ್ ಮಾಡ್ತೀವಿ ತಮ್ಮ ಆ ವಾರ್ಡಲ್ಲಿರೋ ತಾವು ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಅಲ್ಲಿ ಏನು ತುಂಬ ಗಲೀಜಿರುತ್ತೆ ಗುಡ್ಡೆ ಇರುತ್ತೆ ಕಸ ಇರುತ್ತೆ ಅಂಥವನ್ನು ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ಒಂದು ಕಡೆ ನಾವು ತಗೊಂಡು ಟ್ಯಾಕ್ಟ್ ಇರುತ್ತೆ ಆ ಥರ ನಾವು ಪ್ಲಾನ್ ಮಾಡ್ತೀವಿ ಎಲ್ಲರೂ ಸಹ ಆ ವಾರ್ಡ್ ಸಂಬಂಧಪಟ್ಟಂಗೆ ಸಾರ್ವಜನಿಕರಾಗಲಿ ಸಂಘ ಸಂಸ್ಥೆಗಳಾಗಲಿ ಸೇರ್ಕೊಂಡು ನಮ್ಮ ಜೊತೆಗೆ ಒಂದು ಸಹಕಾರ ಕೊಡಬೇಕು ಮತ್ತು ಕೇಳ್ತಿರ್ತೀವಿ ಮತ್ತು ಇಷ್ಟೇ ಮುಖ್ಯವಾಗಿ ಅಂದರೆ ಯಾವುದೇ ಇವಾಗ ಮನೆ ಮನೆ ಕಸ ನಾವು ವಿಂಗಡಣೆ ಮಾಡೇ ಕೊಡಬೇಕು ಅದನ್ನು ನಾವು
आगे बजेट को मन बंद पर्वा ताव बेरे व्यवस्थे चील प्लास्टिक बजेट हसी कसी हाँ ना सद ना बेरे ना तक बेरे बेरे तक ना ना सेसंग बेरे बेरे तक बेरे बेरे ना विघटने सद ना प्रति वार्डलू मारे दस ना प्रोग्राम प्रोग्राम वार्ड तीसदा तम तम एलू सहकार को स्वल्प स्वच्छता आगे निरंतर दस एड वार दस एड ना वार्ड आगे प्रति वार्ड दस वार्डल आ वार्ड सदस्य सदस्य मत सार्वजनिक सेवा संस्था सदस्य नेतृत्व में ना स्वच्छत नम सिबंद जो सार्वजनिक सेवन तम सहाय सहकार चटविक और वो अथवा एर संघ संस्थे वार्न दत् पड़ी अब हिंदे अक्षरदार्थली प्रयोग अधिकारी जनप्रति गए निम्ब इलाखे जो प्लस आ भाग संघ वार्न दत् तक निम्ब जो कई जोड़े अब बहुत चेना आयोजन आगे कार्यक्रम और अंडरलू होते अली स्थल अल्ली समस्या आक्चुअली स्वच्छते इदेक अंतरू गए निम्ब इलाखे स्वच्छते वेहिकल क्लीनिंग अद्बिट्रे बेरे सत्य पैस्थित आगे अद्क सार्वजनिक सहकार को सार्वजनिक सहकार को पोलीटिकली ट्रैक बरत अफिशियली प्रॉब्लम बरते अवेलू वर्तपड़ी मोदे संघ संस्थे दत् पड़ीवश अथवा स्वतंत्र स्वतः स्वतंत्र जो नम ऐरिया नम वार्ड दत् तक ना नि जो सहकार को कार्यक्रम बरतर और कार्यक्रम नहीं सहकार को चलते स्वल्प इनोरे अवेरने नाके जन बंद नाक जन नल्वत् जन आंतर्रे अवेरने हे अरे अल्ली अकस्मात स्वच्छता कार्यक्रम वर्णन माता बरी स्वच्छता कार्यक्रम जो यार संपन्मूल व्यक्ति प्रत्येक गौरव प्रसाद संपन्मूल व्यक्ति और स्वाभाविक भाषे मुटस्तर विषय ऐन पटना पंचायती निम् कर्तव्य अकस्मा मुंदी दिन ऐन अंत संपन्मूल व्यक्ति के योजने आ योजने रूप मुझे अद्वान कार्यरूप तक संघ संस्थे दत्तु तक योजने अंतरू अंतर अस्तु दत्तु तक अद्वे मुझे किलो संघ संस्थे कार्यक्रम निलू कूड़ा मुंदुस मनोभवन मुंदुस राजीवनगर क्षेम संघ अध्यक्ष मत ना मोने पदाधिकारी आय्के प्रति मन सदस्य ना हाकी हाँ प्रति भानवर वो गंटे नावेलू अल्लीरिया स्वच्छते कार्यक्रम ना हमको मोने भानवर कार्यक्रम मुंदी भानवर जे सी बी हेड़ ना फील लेवल अली ऐन कस कड्डी सुमार वर्षे बीते अदने क्लीन अंतमक नम्बर कार्यक्रम जो पटना पंचायती सदस्य अथवा निम्बार बंद कार्यक्रम के इन मेरे बे नम कार्यक्रम के प्रति मन बंद स्वच्छते कार्यक्रम भागवस्तर पटना पंचायती नवंबर नवंबर मूव तनक पूर्ति पूर्ति सदस्य जवाबारी यारू जन विश्वास वार्ड क्लीनारो स्वच्छता वार्ड अंतमी अब मेबर जवाबारे इंत हन वार्डी उदाहरण ईदने वार्ड तुम्हें चला ब्यूटिफुल केस मेबर चर्चे इवे इंत प्रशस्ति को स्वच्छता वार्ड अंतर कार्यक्रम साध्यते मेबर गुर्ते नम अगर वास मतलब नम तक नम तक अंतर उत्साह बंद क्लीनबाद अंत योजना
ಒಂದೇನು ಅದಕ್ಕೇನು ನೀವು ಇದಕ್ಕೆ ಅದಕ್ಕೇನು ಇದು ಅವನ ಹಣ ಕೊಡಬೇಕು ನಗದು ಅಂತ ಕೇಳಲ್ಲ ಒಂದೇನೋ ಒಂದು ಒಂದು ಬಿರು ಪ್ರಶಸ್ತಿ ಇದು ಇಂಥ ವಾರ್ಡ್ ಇಷ್ಟೇ ಸಾಲಿನಲ್ಲಿ ಇದು ಉತ್ತಮವಾಗಿರ್ತದೆ ಸ್ವಚ್ಛತಾ ವಾರ್ಡ್ ಅಂತ ಘೋಷಣೆ ಮಾಡಿದ್ವಿ ಇದಕ್ಕೆ ಈ ರೀತಿ ಅಂತ ಮಾಡ್ಬೋದೇನೋ ಅಂತ ಮಾಡಿದ್ರೆ ಎಲ್ಲರಿಗೂ ಬರುತ್ತೆ ಅಂತ ಅದಕ್ಕೆ ಅದಕ್ಕೆ ಅವರೇ ಅದಕ್ಕೆ ಅವರಿಗೆ ಈಗ ಅಲ್ಲಿ ಈಗ ಉದಾಹರಣೆ ಈಗ ನಮ್ಮ ಇವರು ವಾರ್ಡ್ ಲಕ್ಷ್ಮೀ ಶೆಟ್ಟರು ವಾರ್ಡಿಗೆ ಅವರೇ ಅಲ್ಲಿಗೆ ಅಧ್ಯಕ್ಷ ಅವರ ಉಪಾಧ್ಯಕ್ಷರು ಅವ್ರಿಗೆ ನೀವು ಹೋದ್ರು ಅವ್ರಿಗೆ ಎಷ್ಟು ಇರುತ್ತೆ ಅವ್ರಿಗೆ ಜಾಸ್ತಿ ಅವರು ದೇವಸ್ಥಾನ ಕಮಿಟಿಯಿಂದ ಒಂದು ಅರ್ಜಿ ಬರುತ್ತೆ, ನಮ್ಮ ಕಾರ್ಯಕ್ರಮ ಇದೆ, ನಿಮ್ಮ ಪಟ್ಟಣ ಪಂಚಾಯತಿಯಿಂದ ನಮಗೆ 5 ಜನ ಬಿಟ್ಟು ಕೊಡಿ, ಪ್ಲೇಟ್ ತೆಗಿಗೆ ಬಿಟ್ಟು ಕೊಡಿ, ನೀರು ಲೋಟ ತೆಗಿಗೆ ಬಿಟ್ಟು ಕೊಡಿ ಅಂತ ಒಂದು 5 ಜನನ ಕಳಿಸ್ಕೊಡಿ ಅಂತ ಬರುತ್ತೆ. ಆಗ ನನಗೆ ಅಲ್ಲಿ ರಾಜಕಾರಣ ಬರ್ತದೆ, ನಮ್ಮ ಸಮಸ್ಯೆ ಅದು. ಯಾಕೆಂದ್ರೆ ಗುಪ್ತವಾಗಿರ್ಬೇಕು, ನಾವು ನೀವು ಗುಪ್ತವಾಗಿರ್ಬೇಕಾದ್ರೆ ಈ ವೇದಿಕೆ ಎಲ್ಲಿ ಸಮಸ್ಯೆ ಆಗುತ್ತೆ. ಭಾರಿ ಇಂಟ್ರೆಸ್ಟಿಂದ ಪಾಪ ಮಾಡಿ ಮಾಡ್ತಾ ಇದ್ರು, ಆಲ್ಮೋಸ್ಟ್ ಅರ್ಧ ಭಾಗ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿ ಆಪರೇಷನ್ ಅಷ್ಟೇ ನೋಡಿ, ಸೈಟ್ನ ಕ್ಲೀನ್ ಮಾಡ್ಕೊಡಿ ಅಂತ ನಾವು ಆಂಬ್ಯುಲೆನ್ಸ್ ಕಳಿಸಿದ್ವಿ, ಮಾಡಿದ್ವಿ. ಒಂದು ದನ ಸತ್ತು ಬಿದ್ದಿತ್ತು ಗೌರಿ ಹಬ್ಬದ ದಿವಸ, ನಾನು ಪೂಜೆ ಕೂತಿದ್ದೀನಿ, ಮೇಡಮ್ ಇಲ್ಲೊಂದು ದನ ಸತ್ತು ಬಿದ್ದಿದೆ ಒಂಚೂರು ಫೋನ್ ಮಾಡಿ ಹೇಳ್ತೀರ. ಸಮಸ್ಯೆ ನಂದಲ್ಲ, ನಾನು ಅಧ್ಯಕ್ಷ ಆಗಿ ಬಂದಿದ್ದೀನಿ, ಸಮಸ್ಯೆ ಆ ವಾರ್ಡಿನ. ನೀವು ಸತ್ತು 3 ದಿವಸ ಆದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ. ಯಾಕೆಂತೇಳಿದ್ರೆ ನಾನು ಆಗ ಕೌನ್ಸಿಲರ್ ಆಗಿದ್ದೆ, ಈಗ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೆ, ನನಗೆ ಆಗ ಈಗ ಅಧ್ಯಕ್ಷ ಸ್ಥಾನ ಬಂದಾಗ ನನ್ನ ಸಮಸ್ಯೆ ಈ ಸಮಸ್ಯೆನ ನಾನು ಕೂತಾಗ ಕ್ಲಿಯರ್ ಮಾಡಬೇಕು. ಇದು ಫುಲ್ ಕ್ಲೀನ್ ಆಗ್ಬೇಕು, ಆ ಏನೇ ಕ್ಲೀನ್ ಮಾಡ್ಕೊಡಿ. ನೋಟಿಸ್ ಹಾಕಿದ್ದೀನಿ ನಾನು, ಅವರಿಗೆ 1,500 ರೂಪಾಯಿ ದಂಡ ವಿಧಿಸ್ತೀನಿ. ನನ್ನ ಪಟ್ಟಣ ಪಂಚಾಯತಿಯಲ್ಲಿ ಗ್ರ್ಯಾಂಡ್ಸ್ ಇಲ್ಲ, ಕಂದಾಯದಲ್ಲಿ ನಾನು ವಸೂಲಿ ಮಾಡಬೇಕು. ಇವತ್ತು ನಾನು ದುಡ್ಡು ಅವನಿಗೆ ಕೊಡಬೇಕಾದ್ರೆ ನನ್ನ ಪಟ್ಟಣ ಪಂಚಾಯತಿಯಿಂದ ನನಗೆ ಫೆಸಿಲಿಟೀಸ್ ಇಲ್ಲ. ನಾನು ಅವನಿಗೆ ದಂಡ ವಹಿಸಿದ್ದೀನಿ, ಅವನಿಗೆ ನೋಟಿಸ್ ಹಾಕಿದ್ದೀನಿ, ಅವರಿಗೆ ಇದು ಮಾಡಿದ್ದೀನಿ, ಕ್ಲೀನ್ ಮಾಡಿಕೊಡಿ ಅಂತ. ನೋಡಿ, ಇವತ್ತು ಅವರು ಅವರ ಇದು ಅವರ ಪ್ಲೇಸ್ ಇದೆ ಅಂತ ಕನ್ಸ್ಟ್ರಕ್ಷನ್ ಅವರ ಜಾಗಗಳಿಗೆ ಬೇಲಿ ಹಾಕೋಬೇಕು. ಅವರು ಬೇಲಿ ಹಾಕೋದು, ಅವ್ರು ಕ್ಲೀನ್ ಮಾಡಿಕೊಂಡು ಅಟ್ಲೀಸ್ಟ್ ಸುಣ್ಣ ಹಾಕಿದ್ರೆ ಕಳೆ ಹುಟ್ಟೋದಿಲ್ಲ, ಸುಣ್ಣ ಹಾಕಿದ್ರೆ ಕಳೆ ಹುಟ್ಟೋದಿಲ್ಲ, ಅವನ ಜವಾಬ್ದಾರಿ. ಇದು 4ನೇ ಸತಿ ನಾನು 4 ಬಾರಿ ನಾನು ಫೋನ್ ಮಾಡಿದೆ ಅವರಿಗೆ, ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ ನಾವು, ಮತ್ತೆ ಅವರಿಗೆ ಎಲ್ಲ ಕೌನ್ಸಿಲರ್ ಮೊಬೈಲ್ ನಂಬರ್ ಕೊಟ್ಟಿದೆ ಖಾಲಿ ಜಾಗ ನಿವೇಶನ ಇದೆ ಅವರಿಗೆ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಯಾಕೆ ಅಂತಂದ್ರೆ ರಾಜಕಾರಣ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕೋಸ್ಕರ ನೀವು ನೀವು ಬನ್ನಿ, ನಮ್ಮ ಸಮಸ್ಯೆಯನ್ನು ನೀವು ಅಂದ್ರೆ ನಮ್ಮ ನಿಮ್ಮ ಅವರ ಒಂದು ಮುಖಂಡ ನಾಲ್ಕು ಜನ ಬರ್ತಾರೆ.
ರಾಜಕಾರಣ ಬರುತ್ತೆ ಅಂದ್ರೆ ರಾಜಕಾರಣ ಮಾಡೋರು ನಿಜವಾಗ್ಲು ತಿಳುವಳಿಕೆ ಇಲ್ದೋರು. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಪ್ರತಿನಿಧಿ ಕೇಳಿದ್ರೆ ಎಲ್ಲರಿಗೂ ಪ್ರತಿನಿಧಿಗಳೇ ಐದು ಸಣ್ಣ ಹೇಳ್ತೀನಿ ನೋಡಿ. ಐದನೇ ವಾರ್ಡ್ನಲ್ಲಿ ವಾಸವಿ ಸಮುದಾಯ ಭವನ ಅಂತ ನಿಮ್ಗೆ ಗೊತ್ತಿದೆ. ಕ್ಲೀನ್ ಮಾಡಬೇಕು ಅಂತೇಳಿ ಅನೌನ್ಸ್ ಮಾಡಿದ್ರೆ ಅದು ನಿಮ್ಗೆ ಗೊತ್ತಿದೆ. ನಾವೆಲ್ಲ ಕ್ಲೀನ್ ಮಾಡಿ ಒಂದ್ ಕಡೆ ಗುಡ್ಡೆ ಹಾಕಿ ನಮ್ಮ ಡಾಕ್ಟರ್ ಇಲ್ಲ ನಾವು ಸಾಧಿಸಕ್ಕೆ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಿದೆ, ಉಪಾಧ್ಯಕ್ಷರು ಕಂಪ್ಲೇಂಟ್ ಮಾಡಿದೆ, ನಮ್ಮ ಇವರು ಸೆಂಟ್ರಲ್ ಇನ್ಸ್ಪೆಕ್ಟರ್ ಮಾಡಿದೆ, ಮುಖ್ಯಾಧಿಕಾರಿಗಳಿಗೆ ಮಾಡಿದೆ. ಆದ್ರೆ ಲಾಸ್ಟ್ಗೂ ಕೊನೆಗೂ ಯಾರು ಬರ್ತಿದ್ದಿಲ್ಲ. ಡಾಕ್ಟರ್ ಡಾಕ್ಟರ್ನವ್ರಿಗೂ ಹೇಳಿದೆ ಅಲ್ಲ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ನಮ್ಮ ಹೆಚ್ಚಿನ ಪಡೆ ಗಮನಕ್ಕೆ ತಂದಿದ್ದೀನಿ, ಡಾಕ್ಟರ್ ಚಾಲಕನಿಗೂ ಹೇಳಿದ್ದೀನಿ ಕಸ ಆಗಿದೆ, ತುಂಬ ಆಗಿದೆ, ಮಳೆ ಬರ್ತಾ ಇದೆ, ಕೊರತೆ ಹೋಗ್ತಾ ಇದೆ, ಅಲ್ಲಿ ಸೊಳ್ಳೆ ಆಗ್ತಾ ಇದೆ ಅಂತೇಳಿ ಗಮನ. ಹೌದಾ ಮೇಡಮ್? ಹಾಗಿದ್ದಾಗ ನಮಗೆ ಅಲ್ಲ ಜನಪ್ರತಿನಿಧಿಗಳು ನಮಗೆ ಸಹಕಾರ ಕೊಟ್ಟರೆ ಆ ವಾರ್ಡಿನ ಎಲ್ಲ ಮತದಾರರು ನಿಮ್ಗೆ ಸಹಕಾರ ಸಿಕ್ಕೇ ಸಿಗಲ್ಲ ಅಂತಲ್ಲ. ಅದು ಏನಪ್ಪ ಅಂದ್ರೆ ನಮ್ಮ ವಾರ್ಡಿನಲ್ಲಿ ಯಾರು ಪ್ರತಿನಿಧಿಗಳು ಇರ್ತಾರೋ ಅವರೇ ನಮ್ಮ ಅಧ್ಯಕ್ಷರು. ಯಾಕೆಂದ್ರೆ ವಿರೋಧ ಮಾಡೋದು ಕೆಲವು ಜನ ಇರ್ತಾರೆ, ಮೂರು ಜನ ಅಲ್ಲ ಮೊನ್ನೆ ನಾನು ಬೆಳಿಗ್ಗೆ ಅಲ್ಲಿ ನಮ್ಮ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ಎರಡು ಮಕ್ಕಳನ್ನ ರೋಡ್ ಸೈಡ್ಗೆ ಕೂರಿಸ್ಕೊಂಡಿದ್ರು. ಸಿ ಈಗ ನೀವು ಸ್ವಚ್ಛತೆ ಮಾಡ್ಕೊಂಡು ಬರ್ತೀರಾ, ಯಾರೋ ಫೋಟೋ ಹೊಡಿತಾರೆ, ಯಾರ ಫೋಟೋದಲ್ಲಿ ಇದೆಯೋ ಅವ್ರು ನಾಳೆ ಫೋಟೋ ಬರುತ್ತೆ ಪೇಪರ್ ಮೇಲೆ ಏನಾದ್ರು ಮಾಡೋಣ ಅಂತ. ಅದೆಲ್ಲ ಸಿ ಈಗ ಬೇಸಿಕ್ ಏನ್ ಮಾಡ್ಬೇಕು, ಬೇಸಿಕ್ ಏನ್ ಮಾಡ್ಬೇಕು, ಎಷ್ಟು ಮನೇಲಿ ಟಾಯ್ಲೆಟ್ಸ್ ಇಲ್ಲ, ಅವ್ರಿಗೆ ಅವೇರ್ನೆಸ್ ಫಸ್ಟ್ ಕ್ರಿಯೇಟ್ ಮಾಡಿ, ಇದನ್ನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಈಗ ನಾಳೆ ಬೆಳಿಗ್ಗೆ ನಾನು ಏನ್ ಖುಷತ್ತು ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ನಾನು ಶೇಖಪ್ಪರ್ ಒಟ್ಟಿಗೆ ಶೇಖಪ್ಪರ್ ಇದನ್ನ ಹೇಳಿದ್ದಾರೆ, ನಾನು ಮುಂದೆ ಗುಡಿಸ್ಬಿಟ್ಟು ನಾನು ನಾಳೆ ಪೇಪರ್ನಲ್ಲಿ ನಾನು ಅನೌನ್ಸ್ಮೆಂಟ್ ತಗೊಂಡ್ರೆ ನಿಮ್ದು ಈ ಪ್ರೋಗ್ರಾಮ್ ಸಕ್ಸಸ್ ಆಗಲ್ಲ. ಎಷ್ಟು ಮನೇಲಿ ಟಾಯ್ಲೆಟ್ಸ್ ಇಲ್ಲ, ಮೂಲಭೂತ ಸೌಕರ್ಯ ಎಷ್ಟು ಹಂಚಿ ಒಂದೇ ವಿಷಯ ನಂದಾದ್ಮೇಲೆ ನಾನು ಮಾತಾಡ್ತೀನಿ. ದಯವಿಟ್ಟು ಈಗ ಎಷ್ಟು ಮನೇಲಿ ಇಲ್ಲ ಮೂಲಭೂತ ಸೌಕರ್ಯ, ಅವ್ರಿಗೆ ಏನ್ ಮಾಡ್ಬೇಕು? ಈಗ ಜಿಲ್ಲಾಧಿಕಾರಿಗಳು ಈಗ ನಿಮ್ಮ ಇದಕ್ಕೆ ಯಾವುದೋ ಇಲ್ಲ ಈ ಟಾಯ್ಲೆಟ್ಸಿಗೆ ಏನಿರ್ತೀರ ಅದಕ್ಕೆ ಹಾ ಅದಕ್ಕೆ ಬೇಕಾದಷ್ಟು ಹೊಣಿಸಿದೆ. ಟೋಟಲ್ ಲಿಸ್ಟ್ ಮಾಡಿ ವಾರ್ಡ್ ವೈಸ್ ಎಷ್ಟಿದೆ ಅಂತೇಳಿ, ಕೌನ್ಸಿಲರಿಗೆ ಕೊಡಿ ರೆಸ್ಪಾನ್ಸಿಬಿಲಿಟಿ ಯಾರ್ಯಾರು ವಾರ್ಡ್ನಲ್ಲಿ ಎಷ್ಟೆಷ್ಟಿದೆ ಅಂತ. ಅದರಲ್ಲೇ ಜನರಲ್ ಆಗಲಿ ಮತ್ತೊಮ್ಮೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಫಸ್ಟ್ ಬೇಸಿಕ್ ಇದನ್ನು ಮಾಡಿ, ಇದನ್ನ ತಗೊಂಡ್ಬಿಟ್ಟು ಎಲ್ಲೆಲ್ಲಿದೆಯೋ ಅವರಿಗೆಲ್ಲ ಫಸ್ಟ್ ಅದು ಕೊಡಿ. ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟಿಂಗ್ ಆಗೋದು ಇಲ್ಲಿಂದ ಆಗಲಿ, ಇಲ್ಲ ನೀವು ಸ್ವಚ್ಛತೆ ಮಾಡ್ತೀರಾ ನಾಳೆ ಬೆಳಿಗ್ಗೆ ಬಂದು ಕೂರಿಸ್ತಾರೆ ಅವಾಗ ಏನ್ ಮಾಡ್ತೀರಾ? ನೋಡಿ ಸರ್, ಈ ಕಾರ್ಯಕ್ರಮ ನಾನು ಹೇಳ್ತೀನಿ ಕೇಳ ಈಗ.